हाय फ्रेंड्स वेलकम टू अनु लर्निंग वीडियोस नानिवत्तु एल्लरिगू इष्ट आगुवंता ओंदु स्नैक रेसिपी ओंदिगे बंदिदीनि अदेने मश्रूम मंचूरियन इवत्तु नानु नंदे आदंता ओंदु मेथड अल्लि तिळिसिकोड्ता इदीनि तुंबा रुचियागिरुत्ते नीवु सह मनेयल्लि ट्रई माडि हेगे बंतु अंत मरिदे नंगे कमेंट माडि तिळिसि ई रेसिपिगे होगोकु मुंचे नीवु नन्न चानेल गे सब्स्क्राइब आगिल्ल अंद्रे प्लीज सब्स्क्राइब माड्कोळ्ळि हागेने पक्कदल्ले इरो बेल ऐकान क्लिक माड्रे ನನ್ನೆಲ್ಲ ಫ್ಯೂಚರ್ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ ಈಗ ಮಂಚೂರಿಯನ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ಗೆ 1/2 ಕಪ್ ಕಾರ್ನ್ ಫ್ಲೋರ್ 1/2 ಕಪ್ ಮೈದಾ ಹಿಟ್ಟು 1/2 ಟೀಸ್ಪೂನ್ ಉಪ್ಪು 1/2 ಟೀಸ್ಪೂನ್ ಅಚ್ಚಕಾರದ ಪುಡಿ 1/4 ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಲ್ಲಾನು ಒಂದೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಬೇಕು मश्रूम गे हिट्टेला कोट आगो रीति कलसकोंड्रे साकु नोड़ी ई हदक्किरलि ननिल्लि 200 ग्राम मश्रूम ना क्लीन माड़ी वन मश्रूम अल्ली 4 भाग आगो रीति कट माड़ी उप्पु नीरल्लि हाकिट्कोंडिदीनि ईग कलसिरो हिट्टिगे स्वल्प स्वल्प मश्रूम ना तगोंड हाक्कोंडु चेन्नागि हिट्टेला कोट आगो रीति मिक्स माड्कोळ्ळि स्वल्प निदानक्के मिक्स माड्कोबेकु इल्लदिद्रे मश्रूम कट आगि होगुत्ते ಕಡಾಯಿದಲ್ಲಿ ಎಣ್ಣೆ ಕಾಯೋಕಿಟ್ಟಿದೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಈ ರೀತಿ ಒಂದೊಂದನೆ ನಿಧಾನಕ್ಕೆ ಎಣ್ಣೆಲಿ ಹಾಕೊಳ್ಳಿ ಎಣ್ಣೆ ಸಿಡಿಯುತ್ತೆ ಸ್ವಲ್ಪ ಹುಷಾರಾಗಿ ಹಾಕೋಬೇಕು ಒನ್ ಸೈಡ್ ಚೆನ್ನಾಗಿ ಬೇಯಲಿ ಅಲ್ಲಿವರೆಗೂ ಸೌಟ್ ಹಾಕೋಕೆ ಹೋಗಬೇಡಿ 2-3 ನಿಮಿಷನಾದರೂ ಒಂದ ಕಡೆ ಚೆನ್ನಾಗಿ ಬೇಯಬೇಕು ನಂತರ ತಿರುಗಿಸಿ ಇನ್ನೊಂದು ಕಡೆನೂ 2-3 ನಿಮಿಷ ಬೇಯಿಸ್ಕೊಬೇಕು ಮಶ್ರೂಮ್ ಬೇಯಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು 6 ರಿಂದ 7 ನಿಮಿಷನಾದರೂ ಚೆನ್ನಾಗಿ ಕ್ರಿಸ್ಪ್ ಆಗೋ ತನಕ ಬೇಯಿಸ್ಕೊಬೇಕಾಗುತ್ತೆ ಇದು ರೆಡಿ ಆಗಿದೆ ಇದನ್ನ ಎತ್ತಿಟ್ಕೊಂಡು ಮಿಕ್ಕಿರದನ್ನು ನಾನು ಇದೆ ರೀತಿ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ಈಗ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ 3 ಗುಂಟೂರು ಮೆಣಸಿನಕಾಯಿ ಮತ್ತೆ ಒಂದು 2 ಬ್ಯಾಡಗಿ ಮೆಣಸಿನಕಾಯಿನ 1/2 ಗಂಟೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಇದನ್ನ ಮಿಕ್ಸಿ ಜಾರ್ ಗೆ ಹಾಕೊಳ್ತಿದೀನಿ ನೆನೆಸೋಕೆ ಟೈಮ್ ಇಲ್ಲದಿದ್ರೆ 10 ನಿಮಿಷ ಮೆಣಸಿನಕಾಯಿನ ಬೇಯಿಸಿ ತಣ್ಣಗಾದ ಮೇಲೆ ಜಾರ್ ಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಈಗ ಒಂದು ಪ್ಯಾನ್ ಅಥವಾ ಕಡಾಯಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಈ ರೀತಿ ಕ್ಯೂಬ್ ಶೇಪ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತ ಒಂದು 1/2 ಈರುಳ್ಳಿ ಒಂದು 1/2 ಕ್ಯಾಪ್ಸಿಕಂ ನ ಹಾಕೊಂಡು ಜೊತೆಗೆ 1/2 ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನು ಹಾಕಿ 1 ನಿಮಿಷ ಹುರ್ಕೊಳ್ಳಿ ನಂತರ ಇದಕ್ಕೆ ಈಗಾಗಲೇ ಮಾಡಿ ಇಟ್ಕೊಂಡಿರುವಂತ ಮೆಣಸಿನಕಾಯಿ ಪೇಸ್ಟ್ ನ ಸೇರಿಸಿ ಮಿಕ್ಸಿ ಜಾರ್ ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕೊಂಡು ಮೀಡಿಯಂ ಉರಿನಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸಬೇಕು ಈ ರೀತಿ ಮೆಣಸಿನಕಾಯಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಗ್ರೇವಿ ರುಚಿಯಾಗೂ ಇರುತ್ತೆ ಮಶ್ರೂಮ್ ಮಂಚೂರಿಯನ್ ಕಲರ್ ಸಹ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಕುದ್ದು ಗಟ್ಟಿಯಾಗಿದೆ ಈ ಟೈಮ್ ಅಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ನ ಹಾಕೊಳ್ತಿದೀನಿ ಇದನ್ನ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ 1 ಟೀಸ್ಪೂನ್ ಅಷ್ಟು ಸೋಯಾ ಸಾಸ್ 1/2 ಟೀಸ್ಪೂನ್ ಅಷ್ಟು ವಿನೆಗರ್ ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸಾಸ್ಗಳು ಹಾಕುವಾಗ ಉರಿ ಪೂರಾ ಕಮ್ಮಿ ಇರಬೇಕು ಇದಕ್ಕೆ 1/2 ಟೀಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದೀನಿ ಉಪ್ಪನ್ನ ನೋಡ್ ಹಾಕೊಳ್ಳಿ ಸಾಸ್ಗಳಲ್ಲಿ ಸಹ ಉಪ್ಪು ಇರುತ್ತೆ ಜೊತೆಗೆ ನಾವು ಮಶ್ರೂಮ್ ಬೇಯಿಸುವಾಗಲೂ ಉಪ್ಪು ಹಾಕೊಂಡಿರ್ತೀವಿ ಅದರಿಂದ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಈಗ ಇದನ್ನ ಜಾಸ್ತಿ ಕುದಿಸ್ಕೊಳ್ಳೋದೇನ್ ಬೇಡ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಕರ್ದಿಟ್ಕೊಂಡಿರುವಂತ ಮಶ್ರೂಮ್ ಗಳನ್ನ ಇದಕ್ಕೆ ಹಾಕೊಂಡು ಹೈ ಫ್ಲೇಮ್ ನಲ್ಲೇನೆ ಮಶ್ರೂಮ್ ನ ಗ್ರೇವಿಗೆಲ್ಲ ಹೊಂದೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಕೊನೆಯದಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಎಲ್ಲ ಹೊಂದೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿಬಿಸಿಯಾಗಿ ರುಚಿರುಚಿಯಾಗಿರುವಂತ ಮಶ್ರೂಮ್ ಮಂಚೂರಿ ರೆಡಿ ಆಗಿದೆ ನೀವು ಇದನ್ನ ಸರ್ವ್ ಮಾಡುವಾಗ ಸ್ವಲ್ಪ ಹಸಿ ಈರುಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿ ತುಂಬಾ ರುಚಿಯಾಗಿರುತ್ತೆ
ಇನ್ನೆತ್ತಡ ನೀವು ಸಹ ಮನೆಯಲ್ಲಿ ಈ ಮಶ್ರೂಮ್ ಮಂಚೂರಿನ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ನೀವಿನ್ನು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್